ಹೊಸ ಓಪನಿಂಗ್ ಪಾರ್ಟ್ನರ್ ರಾಹುಲ್ ಬಗ್ಗೆ ತುಟಿ ಬಿಚ್ಚಿ ಮಾತಾಡಿದ್ದಾರೆ ರೋಹಿತ್ ಶರ್ಮಾ ಏನ್ ಹೇಳಿದ್ದಾರೆ ಅಂತ ತಿಳ್ಕೋಬೇಕಾ ಯಶಸ್ವಿ ಆರಂಭಿಕ ಆಟಗಾರರಾಗಿ ತನ್ನ ಮತ್ತೆ ಶಿಖರ್ ಧವನ್ ಮಧ್ಯ ಸಂವಹನ ಮಹತ್ವದ ಪಾತ್ರ ವಹಿಸಿತ್ತು ವಿಶ್ವಕಪ್ನಲ್ಲಿನ ಹೊಸ ಓಪನಿಂಗ್ ಪಾರ್ಟ್ನರ್ ಕೆಎಲ್ ರಾಹುಲ್ ನಡುವೆ ಕೂಡ ಇದೇ ರೀತಿಯ ಸಂವಹನ ಪರಸ್ಪರ ಆಟವನ್ನ ಅರ್ಥೈಸುವಿಕೆ ಗುಣ ನಿರ್ಮಾಣವಾಗಬೇಕು ಅಂತ ಬಯಸಿದ್ದೀನಿ ಅಂತ ಟೀಂ ಇಂಡಿಯಾ ಉಪನಾಯಕ ರೋಹಿತ್ ಶರ್ಮಾ ಹೇಳಿದ್ದಾರೆ ಎಡ್ಗೈ ಬೆರಳಿಗೆ ಗಾಯ ಮಾಡಿಕೊಂಡಿರುವ ಧವನ್ ಸದ್ಯ ಭಾರತ ತಂಡದಿಂದ ಹೊರಗಿದ್ದಾರೆ ತೆರವಾಗಿರುವ ಆರಂಭಿಕ ಆಟಗಾರನ ಸ್ಥಾನಕ್ಕೆ ನಾಲ್ಕನೇ ಬ್ಯಾಟಿಂಗ್ ಕ್ರಮಾಂಕದಲ್ಲಿದ್ದ ರಾಹುಲ್ ಅವ್ರನ್ನ ತರಲಾಗಿದೆ ಹೀಗಾಗಿ ವಿಶ್ವಕಪ್ನಂತ ದೊಡ್ಡ ಟೂರ್ನಿಯಲ್ಲಿ ಜಯಿಸಲು ಆರಂಭಿಕ ಆಟಗಾರರ ನಡುವೆ ಉತ್ತಮ ಸಂವಹನ ಇರಬೇಕು ಆ ವಿಶ್ವಾಸ ಕೂಡ ಇದೆ ಅಂತ ರೋಹಿತ್ ಶರ್ಮಾ ಹೇಳಿದ್ದಾರೆ ಹನ್ನೆರಡನೇ ಸೀಸನ್ನ ವಿಶ್ವಕಪ್ನಲ್ಲಿ ಆರಂಭಿಕ ಬ್ಯಾಟಿಂಗ್ ಬಗ್ಗೆ ರೋಹಿತ್ ಶರ್ಮಾ ಮತ್ತೆ ಕೆಎಲ್ ರಾಹುಲ್ ಏನ್ ಹೇಳಿದ್ದಾರೆ ಗೊತ್ತಾ ಆರಂಭಿಕ ಜೊತೆಯಾಟದ ಬಗ್ಗೆ ಮಾತಾಡ್ತಾ ರೋಹಿತ್ ಶರ್ಮಾ ಹೇಳೋದು ಹೌದು ರಾಹುಲ್ ಆರಂಭಿಕ ಆಟಗಾರರಾಗಿ ಹೊಂದ್ಕೋತಿದ್ದಾರೆ ಹೊಂದ್ಕೊಳ್ಳೋಕೆ ಅವಕಾಶ ಕೊಡಬೇಕು ಕೂಡ ಯಾಕಂದ್ರೆ ಆರಂಭಿಕರಾಗಿ ಹೊಂದ್ಕೊಳ್ಳೋದು ಮೊದಲ ಎಸೆತವನ್ನ ಸ್ವೀಕರಿಸಲು ತಯಾರಾಗೋದು ಆಟದಲ್ಲಿ ತುಂಬಾನೇ ಮುಖ್ಯ ಅಂತ ಅಂದಿದ್ದಾರೆ ಪಾಕಿಸ್ತಾನ ವರ್ಸಸ್ ಭಾರತ ನಡುವಿನ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಕೆಎಲ್ ರಾಹುಲ್ ರೋಹಿತ್ ಶರ್ಮಾ ಜೋಡಿ ಉತ್ತಮ ಆರಂಭಿಕ ಜೊತೆಯಾಟ ಕೊಟ್ಟೆತ್ತು ರಾಹುಲ್ ಐವತ್ತೇಳು ಶರ್ಮಾ ನೂರ ನಲವತ್ತು ರನ್ ಗಳನ್ನ ಬಾರಿಸಿದ್ರು ರಾಹುಲ್ ಅವರ ಮೊದಲ ವಿಕೆಟ್ ಪತನಗೊಳ್ಳುವಾಗ ಭಾರತದ ಖಾತೆಯಲ್ಲಿ ನೂರ ಮೂವತ್ತಾರು ರನ್ ಗಳಿದ್ವು ಈ ಉತ್ತಮ ಆರಂಭ ತಂಡಕ್ಕೆ ಧೈರ್ಯ ತುಂಬಿ ಗೆಲುವಿನ ನೆಲೆಯಲ್ಲಿ ತಂಡಕ್ಕೆ ನೆರವಾಗಿತ್ತು ಭಾರತ ಈ ಕುತೂಹಲಕಾರಿ ಪಂದ್ಯವನ್ನ ಎಂಬತ್ತೊಂಬತ್ತು ರನ್ಗಳಿಂದ ಗೆದ್ದೆತ್ತು ಕೆ ಎಲ್ ರಾಹುಲ್ ಕೂಡ ಈ ಬಗ್ಗೆ ಮಾತಾಡಿದ್ದಾರೆ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಶಿಖರ್ ಧವನ್ ಮತ್ತೆ ರೋಹಿತ್ ಶರ್ಮಾ ಭಾರತದ ಅಪಾಯಕಾರಿ ಆರಂಭಿಕ ಆಟಗಾರರಾಗಿ ಗುರುತಿಸ್ಕೊಂಡವ್ರು ಆ ಸ್ಥಾನಕ್ಕೆ ಅವರು ಪರಿಣಾಮಕಾರಿಯಾಗಿ ಹೊಂದ್ಕೊಂಡಿದ್ರು ನನಗೆ ಆರಂಭಿಕ ಬ್ಯಾಟ್ಸ್ಮನ್ ಅವಕಾಶ ಸಿಕ್ತು ಈಗ ನಾನಿನ್ನಷ್ಟು ಬಲಗೊಳ್ಬೇಕು ನನಗಿದಕ್ಕೆ ಖುಷಿನೂ ಇದೆ ಎಂದಿದ್ದಾರೆ ಅನುಭವಿ ಆರಂಭಿಕ ಬ್ಯಾಟ್ಸ್ಮನ್ ಆಗಿದ್ದು ಯುವ ಬ್ಯಾಟ್ಸ್ಮನ್ ಕನ್ನಡಿಗ ರಾಹುಲ್ ಅವ್ರನ್ನ ಸಜ್ಜುಗೊಳಿಸುವ ಬೆಂಬಲಿಸುವ ಹೊಣೆಗಾರಿಕೆ ಶರ್ಮಾ ಮೇಲಿದೆ ಆರಂಭಿಕ ಜೊತೆಯಾಟಗಾರರು ಗಟ್ಟಿಯಾಗ್ಬಿಟ್ರೆ ವಿಶ್ವಕಪ್ನಂತ ಪ್ರತಿಷ್ಠಿತ ಟೂರ್ನಿಯಲ್ಲಿ ಟೀಂ ಇಂಡಿಯಾ ಗೆದ್ದು ಮಿನುಗಲು ಸಹಾಯಕಾರಿಯಾಗತ್ತೆ ಮುಂದಿನ ಸ್ಪರ್ಧೆಯಾಗಿ ಕೊಹ್ಲಿ ಬಳಗ ಜೂನ್ ಇಪ್ಪತ್ತೆರಡರಂದು ಅಫ್ಘಾನಿಸ್ತಾನದ ಸವಾಲನ್ನ ಸ್ವೀಕರಿಸಲಿದೆ